ನಮಸ್ಕಾರ ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರೇ, ಮನುಷ್ಯನಿಗೆ ಏನು ಬಾಲ್ಯ ಯೌವನ ವೃದ್ಧಾಪ್ಯ ಅಂತ ಬರುತ್ತೆ. ಈ 3 ದಿನದ ಜೀವನದಲ್ಲಿ ಬಾಲ್ಯ ಅನ್ನೋದು ಬಹಳ ಮುಖ್ಯ. ವ್ಯಕ್ತಿ ತನ್ನ ಬಾಲ್ಯದಲ್ಲಿ ಏನು ಮಾಡ್ತಾನೆ ಅವನ ಜೀವನದಲ್ಲಿ ಅದು ಅನುಭವಿಸ್ತಾನೆ. ಬಾಲ್ಯದಲ್ಲಿ ವಿದ್ಯೆ ಮಹತ್ತರವಾದಂಥ ಒಂದು ಸ್ಥಾನವನ್ನು ಗಳಿಸಿರುತ್ತೆ. ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ ಅಂತ ಹೇಳ್ತಾರೆ. ಇಲ್ಲಿ ಏನು ನಾವು ಬೇಸಿಕ್ಕನ್ನು ಮಾಡ್ತೀವೋ ಅದು ಮುಂದೆ ನಮ್ಮ ಜೀವನದಲ್ಲಿ ಪರಿಣಾಮಕಾರಿ ಬೀರುತ್ತೆ. ನಿಜ ವೀಕ್ಷಕರೇ, ವಿದ್ಯೆ ಅನ್ನೋದು ಅವನ ಬಾಳಿನಲ್ಲಿ ಬಹಳ ಪ್ರಮುಖವಾದದ್ದು. ಆ ವಿದ್ಯೆಯಿಂದ ನಮ್ಮ ಒಂದು ಮೈಂಡ್ ಅಂದರೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗಿ ಒಳ್ಳೆಯ ಕೆಲಸವನ್ನು ಅಲಂಕರಿಸಿದ್ರೆ ಇನ್ನು ಆಟೋಟಗಳು, ಯೋಗಾಸನ, ಡ್ಯಾನ್ಸ್ ಇವೆಲ್ಲ ಆತನಿಗೆ ಒಂದು ಹುರುಪನ್ನು ತಂದುಕೊಡುವಂಥ ಒಂದು ಒಳ್ಳೆಯ ಕೆಲಸಗಳು. ಯೋಗಾಸನದಿಂದ ನಾವೇನು ಹೇಳ್ತೀವಿ, ಇಡೀ ಮೈನ ಎಲ್ಲ ನರನಾಡಿಗಳು ಕೆಲಸ ಮಾಡುತ್ತೆ ಅಂತ. ಹಾಗೆಯೇ ನೃತ್ಯ ಅಂದರೆ ಡ್ಯಾನ್ಸ್ ಕೂಡ ಹಾಗೆಯೇ ಅವನ ಮೈನ ನರನಾಡಿಗಳೆಲ್ಲ ಕೆಲಸವನ್ನು ಮಾಡಿಸುವಂಥ ಒಂದು ಒಳ್ಳೆಯ ವಿಧಾನ, ಒಂದು ಒಳ್ಳೆಯ ಪದ್ಧತಿ. ಆ ಒಂದು ಪದ್ಧತಿಗೆ ಬುನಾದಿಯನ್ನು ಹಾಡುವಂತೆ ನಮ್ಮ ಮಿತ್ರರ ಮಿತ್ರ ತಂಡ ಇವತ್ತು ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಎನ್ನುವ ಒಂದು ನೃತ್ಯ ಶಾಲೆಗೆ ಭೇಟಿಯನ್ನು ಕೊಟ್ಟಿತ್ತು. ಅಲ್ಲಿ ಸುಮಾರು 60 ಹೆಚ್ಚು ಮಕ್ಕಳು ನೃತ್ಯವನ್ನು ಅಭ್ಯಾಸ ಮಾಡ್ತಾಯಿದ್ರು. ಆ ಒಂದು ನೃತ್ಯ ಶಾಲೆಯ ಬಗ್ಗೆ ಹುಣಸೂರಿನಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗಿತ್ತು. ನೋಡೋಣ ಅವರೇನೆಲ್ಲ ಮಾಡ್ತಾರೆ, ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನು ಕೊಡ್ತಾರೆ ಅಂತ ನಾವು ಅಲ್ಲಿ ಆ ಮುಖ್ಯಸ್ಥರಾದಂಥ ಅಶೋಕ್ ಡ್ಯಾನ್ಸ್ ಮಾಸ್ಟರ್ ಅವರಿಗೆ ನಾವು ಭೇಟಿ ಮಾಡಿ ಮಾತಾಡಿಸ್ತೇವೆ. ನಾವು ಅದನ್ನು ಚಿತ್ರೀಕರಣವನ್ನು ಮಾಡಿ ಪ್ರಾರಂಭಿಕ ನೃತ್ಯ ಹೇಗಿರುತ್ತೆ ಅಂತ ತಮಗೆ ತೋರಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ನಾವೀಗ ಹೋಗೋಣ ಹುಣಸೂರಿನ ಕೋರ್ಟ್ನ ಎದುರುಗಡೆ ಇರುವಂತಹ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅನ್ನೋ ಒಂದು ನೃತ್ಯ ಶಾಲೆಗೆ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಅಂತ ಹೇಳ್ತಾ ನಮ್ಮ ಪಯಣ ಶಬೀರ್ ನಗರದ ರಸ್ತೆಯಲ್ಲಿರುವಂತಹ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ. ನನ್ನ ಹೆಸರು ಯಶವಂತ್ ಅಂತ. ನನ್ನ ಹೆಸರು ರಕ್ಷಾ. ಸೊ ನಾವು ಇಬ್ಬರು ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಕೋಚರ್ಸ್. ಯಾವುದೇ ಮಕ್ಕಳು ಕ್ಲಾಸ್ಗೆ ಅಡ್ಮಿಷನ್ ಆದಮೇಲೆ ಫಸ್ಟ್ ನಾವು ಸ್ಟಾರ್ಟಿಂಗ್ ಬೇಸಿಕ್ನ ಹೇಳ್ಕೊಡ್ತೀವಿ. Hey.
ಮಕ್ಕಳ ನೀಟಾಗ ಕೌಂಟಿಂಗ್ ಕ್ಯಾಚ್ ಮಾಡ್ಬೇಕು ನೋಡ್ರಿ. 3 4 5 6 7 8 5 6 7 stretch 1 2 3 4 5 6 7 8 8 7 6 5 4 3 next stretch ಎಲ್ಲ ನನಗೆ ನೋಡಿ. ಎಲ್ಲ ನನಗೆ ನೋಡಿ ಮಕ್ಕಳ. ಎಲ್ಲ ಚಪ್ಪಾಳಿ ಹೊಡಿದ ರೆಡಿ ಪೊಸಿಷನ್ ಪ್ರೇಯರ್ ಪೊಸಿಷನ್ 1 2 3 1 2 3 4 5 6 1 2 1 2 3. ನೆಕ್ಸ್ಟ್ ಧನ್ಯವಾದ ಕೋಚ್. ಮಾಡ್ರಿ ರೆಡಿ ರೆಡಿ 5 6 7 ಸ್ಟಾರ್ಟ್ 1 2 3 4 5 6 7 8 8 7 6 5 4 3 next change 1 2 3 4 5 6 7 8 8 7 6 5 4 3 next change 1 2 3 4 5 6 7 8 8 7 6 5
ಮಾಡಿ 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 seven step 1 2 3 4 5 6 7 8 1 at 5 6 7 step 1 2 3 4 5 6 7 8 1 at 5 6 7 step 1 2 3 4 1 2 3 4 straight up 5 6 7 go 1 2 3 4 5 6 7 8 1 2 3 4 5 6 7 8 and 1 2 3 4 5 6 and 7 8 1 2 3 4 and 5 6 and 7 8 aste gabri agbeda fental idya lead maartta idya ready ready 5 ready 5 ready 5 6 7 start 1 2 3 4 5 6 7 8 ಇಲ್ಲಿ ಇಲ್ಲಿ ಬನ್ನಿ 1 2 My name is Sufyan. I'm studying 8th standard from St. Joseph. Inna Sufyan. My name is Sufyan. I'm studying 8th standard from St. Joseph Higher Primary School. My name is Ramya from Girls College, Unsur. My name is Manvita. I'm studying 8th standard St. Joseph. I'm Raksha, studying in 2nd PUC at New Cambridge Public College. I'm Varsha from Girls PU College, Unsur. Pawan Kumar, 10th standard Chikun. I am Ashwan, second BCom, Arsa College, Unsur. Ready position. Prayer position.
ಆದ್ವಿಕ ಭವಿಷ್ ಪಲ್ಲವಿ ರಾಜ್ ಶಶಾಂಕ್ ರಕ್ಷಾ ಮನೋಜ್ ಕವರಪ್ಪ ಇಶಿತಾ ನವೀತ್ ಶಾಲೆ ಕಳಿಸ್ತಾ ಇದ್ದೀನಿ. ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಬಗ್ಗೆ ಹೇಳಬೇಕಂತಂದರೆ, ಈ ಸಂಸ್ಥೆ ಓಪನಿಂಗ್ ಆಗಿ 3 ಇಯರ್ಸ್ ಆಯಿತು. ಬಹಳಷ್ಟು ಮಕ್ಕಳುಗಳು ಇಲ್ಲಿಂದ ನೃತ್ಯ ತರಬೇತಿಯನ್ನು ಪಡೆದು ಬಹಳಷ್ಟು ಸ್ಪರ್ಧೆಗಳಲ್ಲಿ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಪ್ರಥಮ ಬಹುಮಾನ ಇಲ್ಲಿ ಉನ್ನತ ಒಂದು ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ನನ್ನ ಮಗನ ಈ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಬೇಕು ಅಂತ ಇಚ್ಛೆ ಪಟ್ಟಾಗ ಹುಣಸೂರು ತಾಲೂಕಿನಲ್ಲಿ ಇರುವಂತಹ ಒಂದು ಉತ್ತಮವಾದ ಒಂದು ಶಾಲೆ ಡ್ಯಾನ್ಸ್ ತರಬೇತಿ ಯಾವುದಪ್ಪ ಅಂತಂದರೆ ಅಂದರೆ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಂತ ನನಗೆ ಅನಿಸ್ತು. ಇಲ್ಲಿ ಕೋಚಿಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಮಾಸ್ಟರ್ ಅಂತ ಅಶೋಕ್ ಸರ್ ಅವರು ಬಹಳ ಶಿಸ್ತುಬದ್ಧವಾಗಿ ಮಕ್ಕಳುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಮಕ್ಕಳುಗಳನ್ನು ಯೂನಿಫಾರ್ಮಿಟಿ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಟೈಮ್ ಸೆನ್ಸ್ ಇರ್ಬೋದು. ಆಮೇಲೆ ಮಕ್ಕಳುಗಳಿಗೆ ಪ್ರತಿ ಒಂದು ದಿನ ಕ್ಷಣ ಕ್ಷಣ ಮಾಹಿತಿಗಳನ್ನ ಇಲ್ಲಿ ಟೈಮ್ ಡ್ಯಾನ್ಸ್ ಕ್ಲಾಸ್ ಎಷ್ಟು ಗಂಟೆಗೆ ಶುರು ಆಗುತ್ತೆ ಮುಗಿಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಭಾಳ ಚೆನ್ನಾಗಿ ಶಿಸ್ತುಬದ್ಧವಾಗಿ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹಳ ಸಂತೋಷವಾಗ್ತದೆ. ಈ ನಾನು ನೋಡ್ಮಟ್ಟಿಗೆ ತಾಲೂಕಿನಾದ್ಯಂತ ಇಷ್ಟೊಂದು ಶಿಸ್ತುಬದ್ಧವಾಗಿ ಮಕ್ಕಳುಗಳನ್ನ ತರಬೇತಿ ಕೊಡ್ತಾ ಇರೋಂಥ ಸಂಸ್ಥೆ ನಾನು ಇಲ್ಲಿ ನೋಡಲಿಲ್ಲ. ಆ ನಿಟ್ಟಲ್ಲಿ ಉತ್ತಮ ಮಟ್ಟದಲ್ಲಿ ಬೆಳೀತಾ ಇದೆ. ನನ್ನ ಮಗನ ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿದ ಮೇಲೆ ಈಗ ಮಕ್ಕಳುಗಳಿಗೆ ಏನಾಗುತ್ತೆ ಅಂದರೆ ಓದೋದೇ ಒಂದು ದೊಡ್ಡ ಹೊರೆ ಆಗಿದೆ. ಸ್ಕೂಲು ಮನೆ ಈ ರೀತಿ ಆಗಿರುತ್ತೆ. ಮಕ್ಕಳುಗಳಿಗೆ ದೈಹಿಕ ಆಕ್ಟಿವಿಟೀಸ್ಗಳೇ ಇರೋಲ್ಲ. ಬರೀ ಓದೋದು, ಮನೆಗೆ ಬರೋದು, ಮೊಬೈಲ್ ನೋಡೋದು ಇದೇ ಇರುತ್ತೆ. ಈ ರೀತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುವಂಥ ನೃತ್ಯ ತರಬೇತಿಗಳು ಹಾಕಿದಾಗ ಮಕ್ಕಳುಗಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಒಂದು ಬೆಳವಣಿಗೆಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ.
ಅದೇ ರೀತಿ ಈ ಸಂಸ್ಥೆ ಏನಪ್ಪ ಅಂತಂದ್ರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಸಹ ಒಂದು ಹೆಸರನ್ನ ಮಾಡ್ತಾ ಇದೆ. ಹಾಗೆ ಈ ಒಂದು ಸಂಸ್ಥೆ ಇನ್ನೂ ಮುಂದುವರೆದು ಉನ್ನತ ಒಂದು ಸ್ಥಾನವನ್ನು ಗಳಿಸಲಿ ಅಂತ ನಾನು ಹಾರೈಸ್ತಾ ಎರಡು ಮಾತು. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಅಶ್ವಕ್ ಎಸ್, ನೃತ್ಯ ಸಂಯೋಜಕ, ಡ್ರೀಮ್ ಡ್ಯಾನ್ಸ್ ಅಕಾಡೆಮಿಯ ಮಾಲೀಕ ಹಾಗೂ ಹುಣಸೂರು ತಾಲೂಕು ಸ್ಪೋರ್ಟ್ ಡ್ಯಾನ್ಸ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂತಂದರೆ ಡಾನ್ಸ್. ನಾನು ಈ ಒಂದು ಡ್ಯಾನ್ಸ್ ಫೀಲ್ಡಿಗೆ ಬಂದು 12 ವರ್ಷ ಆಯಿತು. ನಾನು ಕಲಿತಂತಹ ಡ್ಯಾನ್ಸ್ ನಮ್ಮ ಮಾಸ್ಟರ್ ಆದಂತಹ ಮಹಾದೇವ್ ಸರ್ ಹಾಗೂ ಮಹೇಶ್ ಸರ್ ಹತ್ರ ಕಲಿತೆ. ಕಾವೇರಿ ಎಕ್ಸ್ಪ್ರೆಸ್ನ ನಾನು ಡ್ಯಾನ್ಸ್ ಕಲಿತಿದ್ದು. ನನ್ನ ಮೊದಲನೇ ನೃತ್ಯ ಪಯಣ BSB ಡ್ಯಾನ್ಸ್ ಕ್ಲಾಸ್, ಮತ್ತು ಎರಡನೇ ನೃತ್ಯ ಪಯಣ ಕಾವೇರಿ ಎಕ್ಸ್ಪ್ರೆಸ್. ಈಗ ನನ್ನದೇ ಆದಂತಹ ಸ್ವಂತ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿದ್ದೇನೆ. ನನ್ನ ಡ್ಯಾನ್ಸ್ ಸ್ಕೂಲ್ ಓಪನ್ ಮಾಡಿ 3 ವರ್ಷ ಆಯಿತು. ಈ 3 ವರ್ಷದಿಂದ ನಮ್ಮ ಡ್ಯಾನ್ಸ್ ಸ್ಕೂಲ್ನಲ್ಲಿರುವಂಥ ಎಲ್ಲ ಮಕ್ಕಳು ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಹಾಗೂ ಇಂಟರ್ನ್ಯಾಷನಲ್ ಗಂಟನೂ ನಮ್ಮ ಮಕ್ಕಳು ಆಯ್ಕೆಯಾಗಿದ್ದಾರೆ. ಸೊ ನ್ಯಾಷನಲ್ ಲೆವೆಲ್ ಗಂಟ ನಮ್ಮ ಮಕ್ಕಳು ಒಳ್ಳೆ ಹೆಸರು ಮಾಡಿ ಇಂಟರ್ನ್ಯಾಷನಲ್ಗೆ ಮುಂದಿನ ತಿಂಗಳು ನೇಪಾಳ್ನಲ್ಲಿ ಏಷ್ಯನ್ ಸ್ಪೋರ್ಟ್ ಡ್ಯಾನ್ಸ್ ಚಾಂಪಿಯನ್ಶಿಪ್ಪಲ್ಲಿ ಭಾಗವಹಿಸಲು ಹೋಗ್ತಾ ಇದ್ದಾರೆ. ಹಾಗೂ ಜೀ ಕನ್ನಡ ಚಾನಲ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ. ಹಾಗೂ ಸುವರ್ಣ ಚಾನಲ್ನ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲೂ ಕೂಡ ಭಾಗವಹಿಸಿದ್ದಾರೆ. ಸೊ ಇವತ್ತಿನ ವಿಷಯ ಏನಂತಂದರೆ ನನ್ನ ಸ್ನೇಹಿತರಾದಂತಹ ಮಿತ್ರರ ಮಿತ್ರ ಲೋಕೇಶ್ ಬಾಬು ಸರ್ ಅವರು ಬಂದು ನಮ್ಮ ಮಕ್ಕಳು ಇಲ್ಲಿ ನೃತ್ಯ ಶಾಲೆಯಲ್ಲಿ ಏನು ಕಲಿತಿದ್ದಾರೆ, ಎಷ್ಟು ಹೆಸರು ಮಾಡಿದ್ದಾರೆ ಅಂತ ಒಂದು ಸಣ್ಣ ಡೆಮೋ ಚಿತ್ರೀಕರಣ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಅವರಿಗೆ ನನ್ನ ಮನಸ್ಸಿನಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನೀವು ಸಹ ಈ ಒಂದು ಚಾನಲ್ನ ನೋಡಬೇಕು, ನಮ್ಮ ಮಕ್ಕಳು ಯಾವ ಥರ ಏನೇನು ಕಲಿತಿದ್ದಾರೆ ಅಂತ ನೋಡಬೇಕು. ಹಾಗೆ ಈ ಒಂದು ಚಾನಲ್ನ ಪ್ರೋತ್ಸಾಹಿಸಬೇಕು. ಯಾಕಂತಂದರೆ ಬರೀ ನಮ್ದು ಮಾತ್ರ ಅಂತಲ್ಲ, ಹುಣಸೂರಿನಲ್ಲಿರೋ ಪ್ರತಿ ಒಂದು ಆಟೋಟ ಚಟುವಟಿಕೆಗಳು, ಡ್ಯಾನ್ಸ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಮತ್ತು ಒಳ್ಳೊಳ್ಳೆ ನ್ಯೂಸ್ಗಳೆಲ್ಲ ಈ ಚಾನಲ್ ಕವರ್ ಮಾಡ್ತಾ ಇದೆ. ಸೊ ಎಲ್ಲರೂ ಕೂಡ ಈ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಒಳ್ಳೆ ಲೆವೆಲ್ಗೆ ತೊಗೊಂಡು ಹೋಗ್ಬೇಕಂತ ನಾನು ನಿಮ್ಮ ಹತ್ರ ಕೇಳಿಕೊಳ್ತೀನಿ. ಧನ್ಯವಾದಗಳು. ಹಾಯ್, ಹಲೋ ಎವ್ರಿವನ್, ನನ್ನ ಹೆಸರು ಯಶವಂತ್ ಅಂತ. ಎಲ್ರಿಗೂ ನಮಸ್ಕಾರ, ನಾನು ರಕ್ಷಾ ಅಂತ. ಸೊ ನಾನು ಚಿಕ್ಕ ವಯಸ್ಸಿಂದಲೂ ನಾನು ಡ್ಯಾನ್ಸರೇ, ಬಟ್ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಈ ಥರ ಡ್ಯಾನ್ಸ್ ಕ್ಲಾಸ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದು ನನಗೆ 3 ಇಯರ್ಸ್ ಆಯಿತು ಅಶೋಕ್ ಸರ್ ಸ್ಟೂಡೆಂಟಾಗಿ. ಬಟ್ ಇವಾಗ ನನ್ನ ಟ್ಯಾಲೆಂಟ್ ನೋಡಿ ಸರ್ ನನ್ನ ಕೋಚಾಗಿ ಜಾಯ್ನ್ ಮಾಡ್ಕೊಂಡಿದ್ದಾರೆ, ಆ್ಯಂಡ್ ನಾನು ಕೋಚಾಗಿ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ. ಸೊ ನಾನು ಇಲ್ಲಿ ಡ್ಯಾನ್ಸ್ ಕ್ಲಾಸಿಗೆ ಬಂದು ನಾನು ತುಂಬ ಅಚೀವ್ಮೆಂಟ್ ಮಾಡಿದ್ದೀನಿ. ಸ್ಟೇಟ್, ಡಿಸ್ಟಿಕ್, ನ್ಯಾಷನಲ್, ಇಂಟರ್ನ್ಯಾಷನಲ್ ಎಲ್ಲ ವಿನ್ ಆಗಿದ್ದೀನಿ. ಆ್ಯಂಡ್ ಸೊ ಹಲವಾರು ಕಾಂಪಿಟೇಷನ್ಸು ಅಟೆಂಡ್ ಮಾಡಿ ಅಲ್ಲೂ ಕೂಡ ವಿನ್ ಆಗಿದ್ದೀವಿ. ಸೊ ತುಂಬ ಚೆನ್ನಾಗಿದೆ ಕ್ಲಾಸು, ಆ್ಯಂಡ್ ನಿಮ್ಮ ಬಾಡಿ ಕೂಡ ಫ್ಲೆಕ್ಸಿಬಲ್ ಆಗುತ್ತೆ, ಫ್ರೀ ಆಗುತ್ತೆ. ಸೊ ನೀವು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಿ ನಂತರ ಆಗಬೇಕಂದ್ರೆ ನೀವು ಕೂಡ ಡ್ಯಾನ್ಸ್ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮ ಬಾಡಿನೂ ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತ. ನಾನು KEP ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ 2 ವರ್ಷ ಆಯಿತು ನನಗೆ ರಿಟೈರ್ ಆಗಿ. ನನ್ನ ಮೊಮ್ಮಗ ನಾಗಸುಮ ಅಂತ ಸುಮಾರು 5-6 ತಿಂಗಳು ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದೀನಿ. ಈ ಒಂದು ಸಂಸ್ಥೆ ತುಂಬ ಚೆನ್ನಾಗಿ ಒಂದು ಡ್ಯಾನ್ಸನ್ನು ಒಂದು ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ. ಅದರಲ್ಲೂ ಅಶೋಕ್ ಅವರಂತೂ ನನಗೆ ಸ್ವಲ್ಪ ಪರಿಚಯನೇ ಅವ್ರೂ, ಆದ್ರೂ ಬಹಳ ಚೆನ್ನಾಗಿ ಅವರು ಈ ಮಕ್ಕಳನ್ನ ಒಂದು ಕೋಚ್ ಕೊಟ್ಟು ಅವ್ರನ್ನ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ತೊಗೊಂಬರ್ತಾ ಇದ್ದಾರೆ. ನಮಗೆಲ್ಲ ಭಾಳ ಹೆಮ್ಮೆ ಆಗಿದೆ. ಅವರೊಬ್ಬರೇ ಅಲ್ಲ, ಜೊತೆಗೆ ರಕ್ಷಾ ಅವರಿದ್ದಾರೆ, ಮತ್ತು ಯಶವಂತ್ ಅವರು, ಅವರು ಕೂಡ ಭಾಳ ಶ್ರಮವಹಿಸಿ ಮಕ್ಕಳನ್ನ, ನಾನು ನಿಜವಾಗ್ಲೂ ನೋಡಿರಲಿಲ್ಲ ಇಷ್ಟು ಮಟ್ಟಿಗೆ ಮಕ್ಕಳನ್ನ ಒಂದು ಟ್ಯಾಲೆಂಟ್ ತೊಗೊಂಬರ್ತಾರೆ ಅಂತ ಅಂದ್ಬಿಟ್ಟು ಭಾಳ ಹೆಮ್ಮೆ ಆಗ್ತಾ ಇದೆ. ಹುಣಸೂರಿಗೆ ಇದೊಂದು ಹೆಮ್ಮೆಯ ಸಂಸ್ಥೆ, ಎಲ್ಲೂ ಕೂಡ ಒಂದು ಡ್ಯಾನ್ಸ್ ಕ್ಲಾಸ್ಗಳು ನಡೀತಾ ಇಲ್ಲ. ನನಗೆ ನೋಡಿದ ಮಟ್ಟಿಗೆ ಇದೊಂದು ಭಾಳ ಒಂದು ಉನ್ನತ ರೀತಿಯಲ್ಲಿ ನಡೀತಾ ಇದೆ. ಮಕ್ಕಳು ಕೂಡ ಸೇರಿದ ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಹೋದ್ಮೇಲೆ ಈ ಒಂದು ಆ್ಯಕ್ಟಿವ್ನೆಸ್ಸಿಂದ ಅವ್ರಿಗೇನಾಗಿದೆ ಅಂತಂದರೆ ಪಾಠ ಪ್ರವಚನಗಳನ್ನ ಕೂತ್ಕೊಂಡು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಸ್ವಲ್ಪ ಶ್ರಮವಹಿಸಿ ಒಂದು ಡ್ಯಾನ್ಸನ್ನು ಕಲ್ತ್ಕೊಂಬಂದಾಗ ಅವ್ರಿಗೆ ಮನೆಯಲ್ಲಿ ಕೂತ್ಕೊಂಡು ಆ ಒಂದು ಬೇರೆ ಆ್ಯಕ್ಟಿವಿಟೀಸ್ ನಿಂತೋಗಿರುತ್ತೆ. ಯಾಕೆಂದರೆ ಇಲ್ಲೇ ಇಲ್ಲೇ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ಅವ್ರೇನು ಮಾಡ್ತಾರೆ, ಮನೆಯಲ್ಲಿ ಪಾಠ ಪ್ರವಚನಗಳನ್ನ ಕೇಳಿಕೊಂಡು ಒಂದು ರೀತಿ ಮುಂದಕ್ಕೆ ಬರೋದಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ಈ ಒಂದು ಸಂಸ್ಥೆ ನಡೆಸ್ತಾ ಇರ್ತಕ್ಕಂಥ ಅಶೋಕ್ ಅವ್ರಿಗೂ ಮತ್ತು ರಕ್ಷಾ ಮತ್ತು ಇವರಿಗೆಲ್ಲರಿಗೂ ನಾನು ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಅಜಯ್ ಅಂತ ಅಂದ್ಬಿಟ್ಟು, ಇವಳು ನನ್ನ ಮಗಳು ಇಶಾ ಅಂತ ಅಂದ್ಬಿಟ್ಟು. ಇವಳಿಗೆ 4 ತಿಂಗಳಿಂದ PDA ಕಡೆ ಕಳಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ,
ನನ್ನ ಹೆಸರು ಪುಷ್ಪಲತ, ನನ್ನ ಮಗಳ ಹೆಸರು ಬೃಂದ. ನಾವು ಮಂಜುನಾಥ ಬಡಾವಣೆ ಹುಣಸೂರು ತಾಲೂಕು. ಇಲ್ಲಿ ಹುಣಸೂರು ತಾಲೂಕಲ್ಲಿ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಅಂತ ಹೇಳೋದು ಸಂಸ್ಥೆ ಓಪನ್ ಆಗಿದೆ. ಅಲ್ಲಿಗೆ ಡ್ಯಾನ್ಸ್ ಇಲ್ಲಿ ಹುಣಸೂರಲ್ಲಿ ಇಡೀ ಹುಣಸೂರಲ್ಲಿ ಇದೊಂದೇ ಡ್ಯಾನ್ಸ್ ಕ್ಲಾಸ್ ಅಂತ ಓಪನ್ ಆಗಿದೆ ಅಂತ ಹೇಳೋದು. ಮತ್ತು ನ್ಯಾಷನಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾಂಪಿಟೇಷನ್ ಮಾಡ್ತಿದೆ. ತುಂಬ ಮುಂದೆ ಬಂದಿರೋದ್ರಿಂದ ನನ್ನ ಮಗಳೂ ಡ್ಯಾನ್ಸಲ್ಲಿ ಆಸಕ್ತಿ ಇರೋದ್ರಿಂದ ಸೇರಿಸ್ಬೇಕು ಅನ್ನೋ ಉತ್ಸಾಹದಿಂದ ನಾನು ಸೇರಿಸಿದ್ದೀನಿ. ಈಗ 3 ತಿಂಗಳಾಗಿದೆ ಸೇರಿಸಿ. ಅವಳು ನೆಕ್ಸ್ಟ್ ಇದರಿಂದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೇಂಜ್ ಆಗಿದೆ ಮತ್ತು ಚೆನ್ನಾಗಿ ಆಡ್ತಿದ್ದಾಳೆ. ನಂಗೆ ತುಂಬ ಖುಷಿ ಆಯಿತು. ಓಕೆ, ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಕಾರ್ಯಕ್ರಮ ನೋಡಿದ್ರಲ್ಲ ವೀಕ್ಷಕರೇ, ತಾವೀಗ ನೋಡಿದಂಥ ಕಾರ್ಯಕ್ರಮ ಹುಣಸೂರಿನ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿಯವರ ಶಾಲೆಯಲ್ಲಿ ನಡೆದಂತಹ ನೃತ್ಯದ ಅಭ್ಯಾಸ, ಹಾಗೆ ಏರೋಬಿಕ್ಸ್ ಕಾರ್ಯಕ್ರಮ. ಇದು ಪ್ರಾರಂಭಿಕ ಚಟುವಟಿಕೆ ಆದರೆ ನಂತರ ನೃತ್ಯಗಳಲ್ಲೆಲ್ಲ ಪಾಲ್ಗೊಳ್ಬೋದು. ಮೈಯೆಲ್ಲ ಮೈನ ನರನಾಡಿಗಳೆಲ್ಲ ಆಟೋಟಗಳಲ್ಲಿ ಭಾಗವಹಿಸಿದಂತಹ ಒಂದು ಚಟುವಟಿಕೆ ಇರುತ್ತೆ. ಯಾವಾಗಲೂ ದೃಢತೆ ಹೆಚ್ಚಾಗುತ್ತೆ. ವಿದ್ಯೆಯಿಂದ ನಮ್ಮ ತಲೆ ಮಿದುಳು ಕೆಲಸ ಮಾಡಿ ಒಳ್ಳೆಯ ಹುದ್ದೆಯನ್ನು ಅಲಂಕರಿಸುತ್ತೆ ಅಂತ ನಾನು ಪ್ರಥಮವಾಗಿ ಹೇಳಿದ್ದೆ. ಈ ಒಂದು ಆಟೋಟದಿಂದ ಯಾವಾಗಲೂ ನಾವು ಚಟುವಟಿಕೆಯಿಂದ ಇರಲು ಸಾಧ್ಯ ಅನ್ನೋದನ್ನು ನಾವು ಅಲ್ಲಿಯ ಶಾಲೆಯ ಬರ್ತಾ ಇರುವಂಥ ಮಕ್ಕಳ ಪೋಷಕರಿಂದ ಹಾಗೂ ತರಗತಿಯ ಒಂದು ಶಿಕ್ಷಕರಿಂದ ತಿಳ್ಕೊಂಡು ಈ ಒಂದು ಒಳ್ಳೆಯ ಕಾರ್ಯಕ್ರಮ ನಿಮ್ಗೆ ತೋರಿಸಿದಂಥ ತೃಪ್ತಿ ನನಗಿದೆ. ಮತ್ತೊಂದು ಸುಂದರ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನೀವು ಭೇಟಿಯಾಗೋಣ. ಕ್ಯಾಮ್ರಾಮನ್ ಉದಯ ಜೊತೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಮತ್ತೆ ತಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.